ಬಂಧುಗಳೇ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಫೆಬ್ರವರಿ 16 ದರ್ಶನ್ ಅವರ ಬರ್ತ್ಡೇ ಇದೆ. ಆದರೆ ನ್ಯೂಸ್ ಚಾನೆಲ್ಗಳಲ್ಲಿ ಎಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗದಂತಹ ಕಾರಣಕ್ಕಾಗಿ, ಹಾಗೆ ನಟ ದರ್ಶನ್ ಮತ್ತು ನ್ಯೂಸ್ ಚಾನೆಲ್ಗಳ ನಡುವೆ ಒಂದು ಜಿದ್ದಾಜಿದ್ದಿ ಇರುವಂತಹ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾ ಮೂಲಕವೇ ನಟ ದರ್ಶನ್ ಅವರು ಒಂದಷ್ಟು ವಿಚಾರಗಳನ್ನು ತಿಳಿಸಬೇಕಾಗುತ್ತೆ. ಇದೀಗ ನಟ ದರ್ಶನ್ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಅವರ ಅಭಿಮಾನಿಗಳಿಗೆ ಒಂದು ಸಂದೇಶ ಕಳಿಸಿದ್ದಾರೆ, ಅದೇನದು ನೋಡೋಣ. ಎಲ್ರಿಗೂ ನಮಸ್ಕಾರ. ಈಗ ಮೀಡಿಯಾ ಮಾಡ್ತಿರೋದು ಏನಕ್ಕೆ ಅಂತ ಎಲ್ರಿಗೂ ಗೊತ್ತು. ಇದೆ 16ನೇ ತಾರೀಕು, ನನ್ನ ಹುಟ್ಟಿದ ಹಬ್ಬಕ್ಕಿಂತ ನೀವುಗಳನ್ನು ಹಬ್ಬದ ಥರ ಆಚರಿಸ್ತೇನೆ. ಹುಟ್ಟಿದ ಹಬ್ಬ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಕಾರಣಾಂತರದಿಂದ ಅಂತಲ್ಲ, ಯಾಕಂದರೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಅಂದರೆ, ಈ ಸಲ ಪೊಲೀಸ್ ಪರ್ಮಿಷನ್ ಒಂದು ಕಷ್ಟ, ಅದು ಹೆಂಗಾರು ತಗೋಬೋದಿಲ್ಲ ಅಂತಲ್ಲ, ಆದರೆ ಅದಕ್ಕಿಂತ ಮುಖ್ಯವಾಗಿ ಹೋದ ವರ್ಷ ಆದಂಥ ಒಂದು ಇನ್ಸಿಡೆಂಟ್ ಆಗಿದೆ ನಮ್ಮ ಪೊಲೀಸ್ ರಾಷ್ಟ್ರ. ಅದಾದಮೇಲೆ ನಾನು ಹುಡ್ದ ಆಚರಿಸ್ಕೊಳ್ಳೋದು ಯಾಕೋ ನನ್ನ ಮನ್ಸಿಗೆ ಸರಿ ಇಲ್ಲ, ಯಾಕಂದರೆ ಬೇಡ ಈ ಸಲ ಅಂತ ಅಷ್ಟು ಅನಿಸ್ತಾ ಇದೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ದೂರ ದೂರಿಂದೆಲ್ಲ ಬರ್ತಾಯಿದ್ದೀನಿ, ಖಂಡಿತ ಮುಂದಿನ ವರ್ಷ ಎಲ್ರಿಗೂ ಸಿಗ್ತೀನಿ. ಯಾಕಂದರೆ ನಮಗೆ ನನಗೇನು ಅನಿಸ್ತಾರ ಬರಬಹುದು ಯಾಕೆ ಸುಮ್ಮನೆ ಅಂತ. ಸೊ ಆದ್ದರಿಂದ ಎಲ್ಲ ನನ್ನ ಹಂದಾತರು, ಕನ್ನಡ ಚಿತ್ರ ಪ್ರೇಮಿಗಳು, ಕನ್ನಡ ಕಲಾವಿದರು ಎಲ್ರಿಗೂ ಇಲ್ಲಿಂದಲೇ ನಮಸ್ಕಾರ ಕೇಳ್ಬೇಕ. ಈ ಸಲ ಹೋಗ್ಬಿಟ್ಟಿನಿ, ನಾನು ಊರಲ್ಲಿ ಇರೋಲ್ಲ. ಸೊ ದಯಮಾಡಿ ನೀವು ಅಲ್ಲಿಂದ ಬಂದು ಸುಮ್ಮನೆ ಮನೆ ಹತ್ರ ನೀವು ಮಾಡ್ಕೊಬೇಕು. ಒಂದ್ಸಲ ಎಕ್ಸ್ಕ್ಯೂಸ್ ಅಂತ ಕೊಟ್ರಿ, ಆದರೆ ನಿಮ್ಗಳಿಗೆ ನಾನು ಬೇಜಾರು ಮಾಡೋಕ್ಕೂ ಇಷ್ಟಪಡಲ್ಲ. ಯಾಕಂದರೆ ಇದೇ 18ನೇ ತಾರೀಕು, ನೀವು ಆ್ಯಕ್ಚುಲಿ 2002 ಫೆಬ್ರವರಿ 8ನೇ ತಾರೀಕು ಹೊಸ ಹುಡುಗ ಬಂದಾಕೊಂಡು ಹರಿಸಿ ಬೆಳೆಸಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. 20 ವರ್ಷ ಒಂದು ಜರ್ನಿ ಆಗಿದೆ. ಸೊ ಅದೇ ಮೆಜೆಸ್ಟಿಕ್ಕು, ಯಾವತ್ತು ನೋಡಿದ ಮೆಜೆಸ್ಟಿಕ್ಕು, ಈಗಲೂ ಏನು ಚೇಂಜಸ್ ಏನು ನಾವು ಮಾಡಿಲ್ಲ. ಆದರೆ ಇವತ್ತಿನ ಒಂದು ಎಲ್ಲ ತಂತ್ರಜ್ಞಾನ ಅಳವಡಿಸ್ಕೊಂಡು ಈಗ ಅವಾಗ ಡಾಲ್ಬಿ ಇತ್ತು, ಈಗ DTS ಮಾಡಿದ್ದೀವಿ. 18ನೇ ತಾರೀಕು ಎಲ್ಲ ಊರುಗಳು ನಿಮ್ಮ ಹತ್ರದ ಸಿನಿಮಾ ಥಿಯೇಟರ್ಗಳಲ್ಲಿ ಮತ್ತೆ ರಿಲೀಸ್ ಆಗ್ತದೆ. ಸೊ ಎಂಟರ್ ಮೆಜೆಸ್ಟಿಕ್ ಟೀಮ್, ನಮ್ಮ ರಾಮಮೂರ್ತಿ ಸರ್ ಆಗ್ಬೋದು, ನಮ್ಮ ರಮೇಶ್ ಸರ್ ಆಗ್ಬೋದು, ನಾವು ಎಲ್ಲರೂ ಸೇರಿ ಮತ್ತೆ ಅದನ್ನು ರಿಲೀಸ್ ಮಾಡ್ತಾಯಿದ್ವಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮೆಜೆಸ್ಟಿಕ್ ಏನು ತೋರಿಸೋದು, ಈ ಸಲ ನಿಮ್ಮ ಸೆಲೆಬ್ರೇಷನ್ಗೋಸ್ಕರ ಇದೊಂದು ಮಾಡ್ತಾಯಿದ್ವಿ. ಹಾಗೆಯೇ ಕ್ರಾಂತಿದು ಒಂದು ಸ್ವಲ್ಪ ಅಪ್ಡೇಟ್ಸ್ ಬರ್ತಾ ಇದೆ, ಅದನ್ನು ಕೂಡ ಈಗ ಫೆಬ್ರವರಿ ನಿಮಗೆ 14ನೇ ತಾರೀಕು ಕೊಡ್ತೀನಿ. ಸೊ ಅದೊಂದು ಅನ್ನೋದ್ರಿಂದ ಮತ್ತೆ ನಾನು ತರುಣ ರಾಕ್ ಲೈಫ್ ಪ್ರೊಡಕ್ಷನಲ್ಲಿ D56 ಟೈಟ್ಲಿನೂ ಇಟ್ಟಿಲ್ಲ. ಸೊ ಅದ್ರದ್ದು ಒಂದು ಗ್ಲಿಮ್ಸ್ ಬರುತ್ತೆ. ಸೊ ಇದನ್ನೇ ಆ್ಯಕ್ಚುಲಿ ನನ್ನ ಕಡೆಯಿಂದ ಒಂದು ಸಣ್ಣ ನಿಮ್ಗಳು ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ದಯಮಾಡಿ ಮುಂದಿನ ಸಲ ಖಂಡಿತ ಸೇರೋಣ. ಸೊ ಮನಸ್ಸಿಗೆ ಯಾರು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನನಗೆ ಕ್ಷಮೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು.